ఏయ్ ప్రదీప్, ఇట్లా పొంచే బదులు 50 ఎకరాలు ఏడాదికి 50 ఎకరాలు కొని పక్కకు పారేరా అంటారు. పక్కకు పారేస్తే నన్ని సచిని కాపక్ పారేస్తారు రాయ. అట్లీస్ట్ జనాలకి ఇస్తే ఏమో గ్యాప్ పెట్టుకుంటారా. 100 ఎకరే 200 ఎకరే ఎయిరా ఫ్లాట్ అని తీసుకో తగొండు సత్వరాలలో మూలలు ఎత్తి బిసాక్తారు. అది ననకు ఆవశ్యకత ఇల్ల. గుడ్ మార్నింగ్, గుడ్ మార్నింగ్, గుడ్ మార్నింగ్. ఎస్నే క్లాస్ అమ్మా ಹೌದು. ಬಹುತೇಕ ಬಡವರ ಮಕ್ಕಳೇ ಓದುತ್ತಿರುವ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಮಕ್ಕಳಿಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ದೀಪಾವಳಿ ಹಬ್ಬಕ್ಕೆ ಹೊಸ ಬಟ್ಟೆ ಗಿಫ್ಟ್ ನೀಡಿದ್ದಾರೆ. ಹೌದು, ತನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ 1ರಿಂದ 10ನೇ ತರಗತಿವರೆಗೆ ಓದುತ್ತಿರುವ ಸುಮಾರು 20,000 ಮಂದಿ ಶಾಲಾ ಮಕ್ಕಳಿಗೆ ದೀಪಾವಳಿ ಹಬ್ಬಕ್ಕೆ ಒಳ್ಳೆಯ ಕಲರ್ಫುಲ್ ಬಟ್ಟೆಗಳನ್ನು ವಿತರಿಸಲು ಶಾಸಕ ಪ್ರದೀಪ್ ಈಶ್ವರ್ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ರಾಮಪಟ್ಟಣ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟ ವೇಳೆ ಮಕ್ಕಳಿಗೆ ಬಟ್ಟೆ ವಿತರಿಸುವ ಮೂಲಕ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಮಹಾಬಲೇಶ್ವರಿ ತಾಯಿಗೆ, ಕನ್ನಡ ಮಾತೆಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಳ್ಳೇದಾಗ್ಲಿ. ಎಲ್ಲ ಟೀಚರ್ಸ್ಗೆ ಒಳ್ಳೇದಾಗ್ಲಿ. ಒಳ್ಳೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದಾರೆ. ಶಿಕ್ಷಣ ಮತ್ತೆ ಆಸ್ಪತ್ರೆ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ಗೆ ದೇವರು ಮತ್ತಷ್ಟು ಶಕ್ತಿ ಆರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಶಾಲೆಯ ಪರವಾಗಿ, ಶಾಲಾ ಸಿಬ್ಬಂದಿ ಪರವಾಗಿ, ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ತುಂಬೂರಿಗೆ ಧನ್ಯವಾದಗಳು. ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ನಾನು ತುಮಕೂರಿನ ಸಿದ್ಧಗಂಗಾ ಮಠದ ಶಾಲೆಯಲ್ಲಿ ಓದುವ ವೇಳೆ ಅಲ್ಲಿ ಬಟ್ಟೆಗಳನ್ನ ಕೊಡುತ್ತಿದ್ರು. ಅದೇ ರೀತಿ ಬಡವರ ಮಕ್ಕಳಿಗೆ ಬಟ್ಟೆ ಕೊಡಬೇಕು ಅಂತ ತೀರ್ಮಾನಿಸಿ ಗಂಡು ಮಕ್ಕಳಿಗೆ ಒಂದು ಜೊತೆ ಶರ್ಟ್ ಮತ್ತು ಪ್ಯಾಂಟ್, ಹೆಣ್ಣು ಮಕ್ಕಳಿಗೆ ಕಲರ್ಫುಲ್ ಸ್ಕರ್ಟ್ಗಳನ್ನ ವಿತರಿಸುತ್ತಿದ್ದೇವೆ. ಒಂದು ಜೊತೆ ಬಟ್ಟೆಗೆ ಸುಮಾರು 800 ರೂಪಾಯಿ ವೆಚ್ಚ ತಗಲಿದೆ. ಅದಕ್ಕೆ 1 ಕೋಟಿಗೂ ಹೆಚ್ಚು ಖರ್ಚು ಆಗಲಿದ್ದು, ಇದರಿಂದ ಮಕ್ಕಳು ಹೊಸ ಬಟ್ಟೆ ತೊಟ್ಟು ಸಂತೋಷವಾಗಿ ದೀಪಾವಳಿ ಆಚರಿಸುತ್ತಾರೆ ಎಂದರು. ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ತುಂಬ ಬಡವರು ಇರ್ತಾರೆ. ನಾನು ಸರ್ಕಾರಿ ಶಾಲೆ ಪೆರೇಸಂದ್ರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ದವನು, ಸಿದ್ಧಗಂಗೆ ಮಠದಲ್ಲಿ ಓದ್ದವನು. ನಮಗೆ ಬಾಲ್ಯದಲ್ಲಿ ಬಡತನದಲ್ಲಿ ಬಟ್ಟೆ ಸಮಸ್ಯೆ ಇರೋದು, ಹಬ್ಬಕ್ಕೆ ಯಾರು ಬಟ್ಟೆ ಕೊಡಿಸ್ತಿಲ್ಲ, ಚಿಕ್ಕ ವಯಸ್ಸಲ್ಲಿ ಸಿದ್ಧಗಂಗೆ ಮಠದಲ್ಲಿ ಇರುವಾಗ ಎಲ್ಲ ನೋಡಿದ್ದೀವಿ. ಆ ಕಾರಣಕ್ಕೆ ಈಗ ಮಕ್ಕಳಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. 20,000 ಮಕ್ಕಳಿಗೆ ಕೊಡ್ತಿದ್ದೀನಿ. ಅದೇನಾಯಿತು, ಒಂದೊಂದು ಮೆಷರ್ಮೆಂಟ್ ಇರೋದ್ರಿಂದ 6 ತಿಂಗಳಿಂದ ರೆಡಿ ಮಾಡಿಸಿ ಪ್ಯಾಕ್ ಮಾಡಿ ತರಿಸಿದ್ದೀವಿ. ಸೊ 20,000 ಮಕ್ಕಳಿಗೂ ಒಳ್ಳೆ ಬಟ್ಟೆ ಕೊಡಿಸ್ತಿದ್ದೀನಿ. ನಾನು ಕಷ್ಟಪಟ್ಟು ಸಂಪಾದಿಸ್ತಿದ್ದೀನಿ. ನಾನು ನಿಮಗೆ ಗೊತ್ತಿರೋದಿಲ್ವೋ, ನನ್ನ ಸಂಸ್ಥೆ 300 ಕೋಟಿ ಟರ್ನ್ ಓವರ್ ಇರೋ ವಿದ್ಯಾಸಂಸ್ಥೆ. ನಾನು ಪರಿಶ್ರಮ ನೀಟ್ ಅಕಾಡೆಮಿ, ಈ ವರ್ಷ 280 ಕೋಟಿ ನನ್ನ ಟರ್ನ್ ಓವರು. ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್, 3.5 ಲಕ್ಷ ಫೀಸ್ ತಗೊತೀನಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತೀನಿ, ಅದರಲ್ಲೇನೋ ಉಳಿದಾಗ ತಂದು ಖರ್ಚು ಮಾಡ್ತೀನಿ. ನಾನು ಇದುವರೆಗೂ ಯಾವುದೇ ಸೈಟ್ ಮಾಡಿಲ್ಲ, ಆಸ್ತಿ ಮಾಡಿಲ್ಲ, ಜಮೀನು ಮಾಡಿಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. 100 ಎಕರೆ 200 ಎಕರೆ ಏರಾ ಫ್ಲ್ಯಾಟ್ ಅನ್ನಿ ತೀಸ್ಕೊ ತಗೊಂಡು ಸತ್ತೋದ್ರಲ್ಲೆಲ್ಲ ಮೂಲೆಯಲ್ಲಿ ಎತ್ತು ಬಿಸಾಕ್ತಾರೆ. ಅದು ನನಗೆ ಅವಶ್ಯಕತೆ ಇಲ್ಲ. 100 ಎಕರೆ 200 ಎಕರೆ ಏರಾ ಫ್ಲ್ಯಾಟ್ ಅನ್ನಿ ತೀಸ್ಕೊ ತಗೊಂಡು ಸತ್ತೋದ್ರಲ್ಲೆಲ್ಲ ಮೂಲೆಯಲ್ಲಿ ಎತ್ತು ಬಿಸಾಕ್ತಾರೆ. ಅದು ನನಗೆ ಅವಶ್ಯಕತೆ ಇಲ್ಲ. 100 ಎಕರೆ 200 ಎಕರೆ ಏರಾ ಫ್ಲ್ಯಾಟ್ ಅನ್ನಿ ತೀಸ್ಕೊ ತಗೊಂಡು ಸತ್ತೋದ್ರಲ್ಲೆಲ್ಲ ಮೂಲೆಯಲ್ಲಿ ಎತ್ತು ಬಿಸಾಕ್ತಾರೆ. ಅದು ನನಗೆ ಅವಶ್ಯಕತೆ ಇಲ್ಲ. ನಾನು ದುಡಿದಿದ್ದು ಮಕ್ಕಳಿಗೆ ಒಳ್ಳೇದು ಮಾಡ್ಬೇಕು ಮಾಡ್ತಿದ್ದೀನಿ ಸರ್. ನನಗೆ ಭಾಳ ಜನ ನನ್ನ ಸ್ನೇಹಿತರು ಹೇಳ್ತಾರೆ, ಏಯ್ ಪ್ರದೀಪ್, ಇಟ್ಲು ಪೊಂಚೆ ಬದಲು 50 ಎಕರಾಲು ಏಡಾದಕ್ಕೆ 50 ಎಕರಾಲು ಕೊನ್ ಪಕ್ಕಕ್ಕೆ ಪಾರೇರಾ ಅಂತಾರೆ. ಪಕ್ಕಕ್ಕೆ ಪಾರೇಸ್ತಾ ನನ್ನಿ ಸಚಿನಿ ಕಾಪಕ್ಕೆ ಪಾರೇಸ್ತಾರ ಭಯ. ಅಟ್ಲೀಸ್ಟ್ ಜನಾಲ್ಗೆ ಇಷ್ಟೇ ಏಮೋ ಗ್ಯಾಪ್ ಪೆಟ್ಕೊಂತಾರಾ ಅಂತ. ಈಗ ನೀವು ನೋಡಿದ್ದೀರಾ, ದೊಡ್ಡ ದೊಡ್ಡವರೆಲ್ಲ ಆಸ್ತಿ ಅಂತಸ್ತು ಮಾಡಿರೋರು ಸತ್ತೋಗಿದ್ದಾರೆ. ಇವತ್ತು ವರ್ಷಕ್ಕೆ ಒಂದ್ಸಲ ತಿಥಿ ಮಾಡೋಕ್ಕೂ ಹಿಂಜರಿತಾರೆ ಮಕ್ಕಳು ಮೊಮ್ಮಕ್ಕಳು. ಇದೇ ನಿಜ, ಇದೇ ನಿಜ. ಆದರೆ ನಾವು ಹೆಂಗೆ ಅಂದರೆ, ಅಟ್ಲೀಸ್ಟ್ ಚರಿತ್ರೆಯಲ್ಲಿ ಉಳಿದೋಗ್ಬೇಕು ಮಕ್ಕಳ ಬದಲಾವಣೆಯಲ್ಲಿ. ನೋಡಿ, ಆ ಮಕ್ಕಳಿಗೊಂದು ಖುಷಿ,
ಈಗ ನೀವು ನಂಬ್ತಿರಲ್ಲ 700 750 ಬೀಳುತ್ತೆ ಒಂದು ಜೊತೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿದ್ರೆ 800 ರೂಪಾಯಿ ಬೀಳುತ್ತೆ ನನಗೆ ಒಂದು ಕೋಟಿ 60 ಲಕ್ಷ ಖರ್ಚು ಬರುತ್ತೆ ಜಾಸ್ತಿ ಆಗಿದೆಯಾ ಯಾಕೆ ಒಂದು 40 60 ಸೈಟ್ ತೆಗೆದಿದ್ರೆ ಬೆಂಗಳೂರಲ್ಲಿ ಬರೋದಲ್ಲ ಅದಿಲ್ಲ ನಾನೇನೋ ಒಂದು ಉದ್ದೇಶಕ್ಕೆ ಬಂದಿದ್ದೀನಿ ಮಾಡ್ತಾ ಇದ್ದೀನಿ ದೈವ ನಿರ್ಣಯ ನಮ್ಮಂತವ್ರು ಗೆಲ್ಲೋದೆಲ್ಲ ದೇವ್ರು ಇದೆಲ್ಲ ನನ್ನನ್ನು ಯಾರೋ ಕೇಳ್ತಿದ್ರು ಪ್ರದೀಪ್ ಈಶ್ವರ್ ಯಾಕೆ ಎಂಎಲ್ ಆದ ಅಂದರೆ ಆಂಬ್ಯುಲೆನ್ಸಲ್ಲಿ ಇದೇ ಊರು ಹುಡುಗ ರಾಡ್ ಚುಚ್ಕೊಂಡಾಗ ಅವನ್ನ ರಾತ್ರಿ ಅರ್ಧರಾತ್ರಿಯಲ್ಲಿ ಕರ್ಕೊಂಡೋಗಿ ಆಪರೇಷನ್ ಮಾಡಿ ಬದುಕಿಸ್ತೀವಲ್ವಾ ಮೋಸ್ಟ್ಲಿ ಅಂಥ ಹುಡುಗರ ಹಣೆ ಬರೋದಲ್ಲಿ ಪ್ರದೀಪ್ ಅಣ್ಣ ಎಂಎಲ್ಎ ಆದರೆ ಕಾಪಾಡ್ತಾನೆ ಅಂತ ಬರೆದಿತ್ತು ಅವ್ರ ಹಣೆ ಬರೋಕ್ಕೋಸ್ಕರ ನಾನು ಎಂಎಲ್ಎ ಆಗಿದ್ದೆ ಶಾಸಕ ಪ್ರದೀಪ್ ಈಶ್ವರ್ ಸಾಂಕೇತಿಕವಾಗಿ ರಾಮಪಟ್ಟಣ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ವಿತರಣೆ ಮಾಡಿ ಚಾಲನೆ ನೀಡಿದ್ದು ಮಂಗಳವಾರದಿಂದ ತಾಲೂಕಿನಾದ್ಯಂತ ಅವರ ಬೆಂಬಲಿಗರು 20,000 ಶಾಲಾ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಲಿದ್ದಾರೆ ಕ್ಯಾಮೆರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ